ನ್ಯಾಷನಲ್ ಅವಾರ್ಡ್ ಬಂದಿದ್ದ ಮೂಮೆಂಟ್ ಎಷ್ಟು ಖುಷಿ ಆಯ್ತು ನಿಮಗೆ ಅಂತ? ಯಾಕಂದ್ರೆ ಇಲ್ಲೊಂದು ಹಳ್ಳಿಯಿಂದ ಬಂದು ಇಲ್ಲಿ ಸಿಟಿಯಲ್ಲಿ ಸಿನಿಮಾಗಳ ಮಾಡಿ ಡಿಗ್ರಿ ಮಾಡ್ಕೊಂಡು ಯಾವ್ದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಬೇಡ ಅಂತ ಬಿಟ್ಟು ಸಿನಿಮಾಗೆ ಬರ್ತೀರಾ, ಸಾಲ ಸಾಲ ಸಿನಿಮಾಗಳು ಮಾಡ್ತೀರಾ, ಹಿಟ್ಗಳಾಗುತ್ತೆ, ಫ್ಲಾಪ್ಗಳಾಗುತ್ತೆ, ಅವೆಲ್ಲವುಗಳ ನಂತರ ಏನೋ ಕಲೆಗೆ ನಾನು ಇನ್ನೇನೋ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಂದು ಕಲೆಯನ್ನ ಎತ್ತಿ ಹಿಡಿಯುವಂತ ಒಂದು ಕೆಲಸ ಮಾಡ್ತೀರಾ ಡೊಳ್ಳು ಸಿನಿಮಾ ಮೂಲಕ, ಅವಾಗ ಸಡನ್ ಆಗಿ ಒಂದು ನ್ಯಾಷನಲ್ ಅವಾರ್ಡ್ ಅಂತ ಅನೌನ್ಸ್ ಮಾಡಿದಾಗ ಎಷ್ಟು ಖುಷಿ ಆಯ್ತು? ಸಹಜವಾಗಿ ತುಂಬ ಖುಷಿಯಾಗುತ್ತೆ. ನೀವು ನಿಮ್ಮ ಕ್ವಶನಲ್ಲಿ ಇಡೀ ನನ್ನ ಲೈಫ್ ಸ್ಟಾರ್ಟಿಂದ ಇಲ್ಲಿ ಈಗವರೆಗೂ ಒಂದೇ ಲೈನಲ್ಲಿ ಹೇಳ್ಬಿಟ್ರಿ, ತುಂಬ ಖುಷಿಯಾಯಿತು. ನಿಮ್ಗೆ ಗೊತ್ತೇ ಇದೆ ಲಕ್ಷ್ಮಿ ಅಂದರೆ ನಾವು ಹೇಗೆ ಬಂದಿದ್ವಿ, ಹೇಗೆ ಹೆಂಗೆ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಹೇಗೆ ಸಿನಿಮಾ ಮಾಡಿದ್ದೀವಿ. ನೀವುಗಳೆಲ್ಲ ನಮ್ಮ ದೇವರಿಂದ ಯು ಆರ್ ಆಲ್ ಎನ್ಕರೇಜಿಂಗ್ ಆಲ್ ಅವರ್ ಎಫರ್ಟ್ಸ್. ಸೊ ಅದ್ರ ಜೊತೆ ಏನು ಅಂತಂದರೆ, ನಾನು ಐ ಥಿಂಕ್ ಬಹುಶಃ 2018 ಅಂತ ಅನಿಸುತ್ತೆ, 18 ಅಥವಾ 19 ಇರ್ಬೋದು ಅಂತ ಅನ್ಕೊತೀನಿ. ಆವಾಗ ಹೀಗೆ ಭಾಳ ಒಂದು ಜೀವನದಲ್ಲಿ ಬರುತ್ತಲ್ಲ ಒಂದಷ್ಟು ಡೌನ್ಸು, ಒಂದಷ್ಟು ಅವಮಾನಗಳು, ಒಂದಷ್ಟು ಇವು ಎಲ್ಲ ಬರುತ್ತಲ್ಲ, ಭಾಳ ಬೇಜಾರಾಗಿ ಅದು ಅಫ್ಕೋರ್ಸ್ ಅಷ್ಟಕ್ಕೆಲ್ಲ ಕಾರಣ ಯಾರು, ನಾನೇ. ನನಗೆ ನನ್ನ ಮೇಲೆ ಪ್ರಯತ್ನ ಎಲ್ಲೋ ಕಡಿಮೆ ಆಯಿತು ಅಂತಂದ್ಬಿಟ್ಟು ನನಗೆ ನಾನೇ ಕಮಿಟ್ ಆಗಿದ್ದು. ವಾಟ್ಸಪ್ ಡಿಪಿ ತೆಗೆದುಬಿಟ್ಟೆ. ಏನಾದ್ರು ಒಂದು ಬೇಕಲ್ಲ ಚಾಲೆಂಜ್ ಲೈಫಲ್ಲಿ, ಕಮಿಟ್ಮೆಂಟ್, ನಾನೇ ಯಾವತ್ತು ನ್ಯಾಷನಲ್ ಅವಾರ್ಡ್ ತಗೋತೀನೋ ಅವತ್ತು ನಾನು ವಾಟ್ಸಪ್ ಡಿಪಿ ಹಾಕ್ತೀನಿ ಅಂತ. ಸೊ ಆ ದಿನ ಬಹುಶಃ ಇನ್ನೊಂದು 2 ದಿವಸದಲ್ಲಿ ನಿಜ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇಲ್ಲ, ಸಾಕಷ್ಟು ಜನ ಎಷ್ಟೋ ಜನ ಕೇಳ್ತಾರೆ, ಏನು ವಾಟ್ಸಪ್ ಡಿ ಪಿ ಇರಲ್ಲ, ನೀನು ಏನು ಬ್ಲಾಕ್ ಮಾಡಿಬಿಟ್ಟಿದ್ಯಾ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಬಟ್ ಐ ಕಮಿಟೆಡ್ ಟು ಮೈಸೆಲ್ಫ್ ದಟ್ ದ ಡೇ ಐ ವಿನ್ ನ್ಯಾಷನಲ್ ಅವಾರ್ಡ್ ಐ ವಿಲ್ ಪುಟ್ ದಟ್ ಆಸ್ ಮೈ ಡಿ ಪಿ. ಸೊ ದ ಡೇ ಇಸ್ ಕಮ್ ಫೈನಲಿ. ಇಲ್ಲ, ಇನ್ನೊಂದು ಕಮಿಟ್ ಆಗೋಣ ಅನಿಸ್ತಾ ಇದೆ ಇವಾಗ. ಈ ಯಾವತ್ತು ನನ್ನ ಡೈರೆಕ್ಷನ್ಗೆ ಅಥವಾ ಇನ್ನಿದಕ್ಕೆ ಬರುತ್ತೋ ಅವತ್ತು ಇನ್ನೊಂದೇನೋ ಒಂದು. ಸೊ ಈ ಥರ ಲೈಫ್ ಹ್ಯಾಸ್ ಕೆನಾಟ್ ಇದಕ್ಕೆ ಸ್ಯಾಟಿಸ್ಫೈ ಆಗಿಬಿಟ್ರೆ ಇಷ್ಟೇ ಬ್ರದರ್, ಇನ್ನೊಂದೇನೋ ನೆಕ್ಸ್ಟ್ ಇನ್ನೊಂದು ಗೋಲ್ ಸೆಟ್ಟು, ಅದಾದಮೇಲೆ ಇನ್ನೊಂದು ಗೋಲ್ ಸೆಟ್ಟು. ಸೊ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಕುವೆಂಪು ಅವರು ಭಾಳ ಅದ್ಭುತವಾಗಿ ಹೇಳಿದ್ರೆ, ನೆಲೆಯನ್ನೆಂದು ಕಟ್ಟದಿರು, ಗುರಿಯನ್ನೆಂದು ಮುಟ್ಟದಿರು ಅಂತ. ಸೊ ಗುರಿ ನನಗೆ ಮುಟ್ಬಿಟ್ರೆ ಅಲ್ಲಿಗೆ ನಿಂತು ಬಿಡ್ತೀವಿ ನಾವು ಆ್ಯಕ್ಚುಲಿ. ಸೊ ಗುರಿನೇ ಮುಟ್ಟಬೇಡ. ಸೊ ಸೊ ದಟ್ ಸೆಟ್ ಅ ಗೋಲ್, ಆಫ್ಟರ್ ದಟ್ ಗೋಲ್ ಒನ್ ಮೋರ್. ಸೊ ಹಾಗೆ ಅದನ್ನು ತುಂಬ ಆ ಲೈನ್ಗಳು ನನಗೆ ಕುವೆಂಪು ಸರ್ದು ತುಂಬ ಇಷ್ಟ, ಕುವೆಂಪು ಅವ್ರದ್ದು. ಸೊ ಹಾಗಾಗಿ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ದೋಸ್ ಲೈನ್, ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಕೂಡ ಇದ್ದೀನಿ.